ಅವರಿಗೆ ವಿಕ್ಟೋರಿಯಾದಲ್ಲೇ ಮುಂದುವರೆದಿದೆ ಚಿಕಿತ್ಸೆ ಎದೆನೋ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಚೈತ್ರಾ ಕುಂದಾಪುರ ದಾಖಲಾಗಿದ್ದಾರೆ ಚೈತ್ರಾ ಕುಂದಾಪುರಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಮುಂದುವರೆಸಲಾಗಿದೆ ಎದೆನೋ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚೈತ್ರಾರನ್ನು ವಿಕ್ಟೋರಿಯಾದಲ್ಲಿರುವ ಹೃದ್ರೋಗ ತಜ್ಞರಿಂದಲೇ ಟ್ರೀಟ್ಮೆಂಟ್ ಕೊಡಲಾಗುತ್ತಿದೆ ಎದೆನೋ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರಿಂದ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ ಚೈತ್ರಾ ಕುಂದಾಪುರ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಡಾಕ್ಟರ್ ಸೂಚಿಸಿದ್ರು ಚೈತ್ರಾ ಹುಷಾರಾಗಿದ್ದು ವಿಕ್ಟೋರಿಯಾದಲ್ಲೇ ಚಿಕಿತ್ಸೆಯನ್ನ ಮುಂದುವರಿಕೆ ಮಾಡಲಾಗಿದೆ ಇಂದು ಆರೋಗ್ಯ ಸ್ಥಿತಿ ನೋಡಿ ತೀರ್ಮಾನವನ್ನ ಮಾಡಲಿದ್ದಾರೆ ವೈದ್ಯರು ಇವತ್ತಾದರೂ ಹಾಗಾದ್ರೆ ಚೈತ್ರಾಳ ವಿಚಾರಣೆಯನ್ನ ಮಾಡುತ್ತಾರ ಸಿಸಿಬಿ ಪೊಲೀಸರು ಇವತ್ತು ಆರೋಗ್ಯದ ಸ್ಥಿತಿಯನ್ನ ನೋಡಿ ವೈದ್ಯರು ತೀರ್ಮಾನ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಡಿಸ್ಚಾರ್ಜ್ ಮಾಡೋದ ಅಥವಾ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸೋದು ಅಂತ ಹಾಗಾಗಿ ಇವತ್ತಾದರೂ ಚೈತ್ರಾಳ ವಿಚಾರಣೆಯನ್ನ ಮಾಡುತ್ತಾರ ಸಿಸಿಬಿ ಪೊಲೀಸರು ಅಂತ ಕಾದು ನೋಡಬೇಕು ಎರಡು ದಿನಗಳಿಂದ ಆಸ್ಪತ್ರೆಯಲ್ಲೇ ಚೈತ್ರಾ ಕುಂದಾಪುರ ಇದ್ದಾರೆ ವಿಚಾರಣೆ ವೇಳೆ ಹೈಡ್ರಾಮಾ ಮಾಡಿ ಆಸ್ಪತ್ರೆಗೆ ಸೇರಿದ ಚೈತ್ರಾ ಕುಂದಾಪುರ ಕುಂದಾಪುರದಲ್ಲಿ ಚೈತ್ರಾಳ 1 ಕೋಟಿ ಆಸ್ತಿಯನ್ನ ಸಿಸಿಬಿ ಪೊಲೀಸರು ಈಗಾಗಲೇ ಸೀಸ್ ಮಾಡಿದ್ದಾರೆ 64 ಲಕ್ಷದ ಚಿನ್ನ 40 ಲಕ್ಷ ಕ್ಯಾಶ್ ವಶಕ್ಕೆ ಪಡೆದ ಪೊಲೀಸರು ಆಪ್ತನ ಹೆಸರಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ ಆಸ್ತಿ ಹಣವನ್ನ ಇಟ್ಟಿದ್ರು ಚೈತ್ರ ಅದನ್ನ ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್